ಹಾಯ್ ಹಲೋ ಹೇ ಸಿದ್ದರಾಮಿಕರೆ, ನಾವು ನಿಮ್ಮವ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೊತವ. ಈ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿರೋದು ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮೊಂದಿಗೆ ಹಂಚ್ಕೋಬೇಕು, ತಿಳಿಸ್ಬೇಕು, ಮಾಡಬೇಕು ಅಂತೇಳ. ಜೊತೆಗೆ ನಿಮ್ಮನ್ನು ವಿಚಾರವಂತರನ್ನಾಗಿ ಜ್ಞಾನಿಗಳನ್ನಾಗಿ ತೋರಿಸುವಂಥ ಕೆಲಸವನ್ನು, ಅಂದರೆ ಜ್ಞಾನ ನಿಮ್ಮಲ್ಲಿ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸುದ್ದಿಗಳನ್ನು ತೋರಿಸ್ತಾ ಇದ್ದೀವಿ, ನೋಡ್ತಾ ಇರಿ ನೀವು. ಯಾಕೆಂದರೆ ಇದು ಇವತ್ತಿನ ಸುದ್ದಿಗಳು. ದರ್ಶನ್ ಆರೋಗ್ಯದ ಒಂದು ಇದ್ರ ಮೇಲೆ ಬಿಡುಗಡೆ ಮಾಡಿದ್ದಾರೆ, ಕಾನೂನಿನ ಕ್ರಮ ಅದು. ಕೋರ್ಟು ಯಾವಾಗ ಎಲ್ಲ ಪರಿಶೀಲನೆ ಮಾಡಿ ಮೆಡಿಕಲ್ ರೆಕಾರ್ಡ್ ಮಾಡಿ ಕೊಟ್ಟಿದೆ, ಮಧ್ಯಂತರ ಜಾಮೀನು ಕೊಟ್ಟಿದೆ. ಅವರೇನು ಚಿಕಿತ್ಸೆ ಕೊಟ್ಟಾರೆ, ಚಿಕಿತ್ಸೆ ಫಲಕಾರಿಯಾಗಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಹೇಳಿಸ್ತೇನೆ. ಇಲ್ಲ, ನಂಗೆ ಗೊತ್ತಿಲ್ಲರಿ, ಅದೇನದು ಒಂದು ವಿಷಯ ಏನು ಆಯ್ತಲ್ಲ, ಅವ್ರಿಗೆ ಮಧ್ಯಂತರ ಜಾಮೀನು ಆರೋಗ್ಯ ಕೊಟ್ಟಾರೆ, ಅವ್ರ ಆರೋಗ್ಯ ಸುಧಾರಿಸ್ತಾರೆ. ಎಲ್ಲ ಕಂಡೀಷನ್ ಅವರು ಫಾಲೋ ಮಾಡ್ತಾರೆ, ಯಾಕಂದರೆ ಕೋರ್ಟಿನ ಆದೇಶವನ್ನು ಎಲ್ಲರೂ ಮಾನ್ಯ ಮಾಡಲೇಬೇಕಲ್ಲ, ಅದು ಹೈಕೋರ್ಟ್ ಆದೇಶ ಇದೆ. ಚಲನಚಿತ್ರ ಅಭಿಮಾನಿಗಳು ಏನಿದ್ದಾರೆ ಇವತ್ತು, ಎಲ್ರಿಗೂ ಸಹ ಸಿಗಬೇಕು ಅಂತೇಳಿ ಬಯಸೋದ್ರಲ್ಲಿ ನಾನು ಒಬ್ಬ. ವಿಶೇಷವಾಗಿ ದರ್ಶನ್ ಅಭಿಮಾನಿಗಳಲ್ಲಿ ದರ್ಶನ್ರವರು ಇವತ್ತು ಕೋಟ್ಯಾಂತರ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ವರ್ಗವನ್ನು ಇವತ್ತು ದರ್ಶನ್ ಅವರು ಹೊಂದಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳಲ್ಲಿ ಅವರು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಇವತ್ತು ಎಲ್ರದ್ದು ಒಂದು ಮಹದಾಸೆ ಇದೆ. ನನಗೆ ಅವರ ದರ್ಶನ್ರವರ ಒಂದು ಕುಟುಂಬಸ್ಥರ ಪರಿಚಯಸ್ಥರಲ್ಲಿ ಏನು ನಾನು ಒಬ್ಬನಾಗಿದ್ದೀನಿ. ನೂರಕ್ಕೆ ನೂರಷ್ಟು ದರ್ಶನ್ರವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ಪಕ್ಷ ಯಾವುದು ಅಂತೇಳಿ ಮುಂದಿನ ದಿನಗಳಲ್ಲಿ ಮುಂಬರುವಂತಹ 2028 ಒಂದು ಚುನಾವಣೆಗೆ ನೂರಕ್ಕೆ ನೂರು ದರ್ಶನ್ರವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡೇ ಮಾಡ್ತಾರೆ. ಕರ್ನಾಟಕ ಜನತೆಯ ವಿಶ್ವಾಸವನ್ನು ನೂರಕ್ಕೆ ನೂರು ಅವ್ರು ಗೆಲ್ತಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರಿಗೆ ಅತ್ಯುತ್ತಮವಾದ ಒಂದು ಭವಿಷ್ಯವನ್ನು ಈ ಕರ್ನಾಟಕದ ಜನತೆ ಅವ್ರು ಕೊಡ್ತಾರೆ. ನೂರಕ್ಕೆ ನೂರು ಅವರು ನಿರಪರಾಧಿಯಾಗಿ ಇವತ್ತು ಏನು ಮಧ್ಯಂತರ ಜಾಮೀನು ಬಂದಿದೆ, ಮುಂದಿನ ದಿನಗಳಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಗಲಿ, ನಿರಪರಾಧಿಯಾಗಿ ಅವ್ರ ಆಚೆ ಬರಲಿ ಅಂತೇಳಿ ಎಲ್ಲರ ಅಭಿಮಾನಿಗಳ ಮೂಲಕ ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ. ನಿಜ ಸುದ್ದಿಗಳನ್ನೆಲ್ಲ ಆ ಸುದ್ದಿಗಳು ನಿಮಗೆ ಕೆಲವು ಲೈಕ್ ಆಗಿರ್ಬೋದು, ಕೆಲವು ಡಿಸ್ಲೈಕ್ ಆಗಿರ್ಬೋದು, ಅವುಗಳನ್ನು ನೀವು ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಅದರ ಜೊತೆಗೆ ಇದು ಸತ್ಯದ ಪರವಾಗಿ ನಡೆಯುತ್ತಿರುವಂಥ ಒಂದು ಹೋರಾಟ. ಈ ಹೋರಾಟ ನಿಮ್ಮ ಸಹಾಯ, ಬೆಂಬಲ, ದಾನ ಅಥವಾ ಇನ್ನುಳಿದ ಏನೋ ಮಾಡ್ತಾಯಿರಿ ಮತ್ತು ನಮ್ಮನ್ನು ಬೆಂಬಲಿಸ್ತಾ ಇರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ ಇದು ಸತ್ಯದ ವಾಹಿನಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ ಕೂಡ ಒಂದು ನೀವು.